ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಕನ್ನಡಿಗರಿಗೆ ಮತ್ತೆ ಒಲಿಯುವುದೇ ಲೋಕಸಭಾ ಸ್ಪೀಕರ್ ಚೇರು, ರೇಸ್ನಲ್ಲಿ ಜೋಶಿ ಹೆಸರು. ಒಂದು ವೇಳೆ ಪ್ರಹ್ಲಾದ್ ಜೋಶಿ ಸ್ಥಾನಕ್ಕೆ ನೇಮಕವಾದರೆ ಕರ್ನಾಟಕ ಮೂಲದ ಎರಡನೇ ಲೋಕಸಭಾ ಸಭಾಪತಿ ಎಂಬ ಹೆಗ್ಗಳಿಕೆ ಅವರದ್ದಾಗಲಿದೆ. 17ನೇ ಲೋಕಸಭೆಯ ಸರ್ಕಾರ ರಚನೆಯಾದ ಬಳಿಕ ಆರಂಭವಾಗಲಿರುವ ಲೋಕಸಭಾ ಸಭಾಪತಿ ಆಯ್ಕೆ ಪ್ರಕ್ರಿಯೆ ಈ ಬಾರಿ ಭಾರೀ ಕುತೂಹಲ ಮೂಡಿಸಿದೆ. ಸಂಸದ ಗೌರವಾನ್ವಿತ ಸ್ಥಾನವಾದ ಲೋಕಸಭಾ ಸಭಾಪತಿ ಸ್ಥಾನಕ್ಕೆ ಹಲವರು ಹೆಸರುಗಳು ಕೇಳಿ ಬರ್ತಿವೆ. ಇದರಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸತತ 4 ಬಾರಿ ಗೆದ್ದಿರುವ ಪ್ರಹ್ಲಾದ್ ಜೋಶಿ ಕೂಡ ಸ್ಪೀಕರ್ ಹುದ್ದೆಯ ರೇಸ್ನಲ್ಲಿದ್ದಾರೆ. ಒಂದು ವೇಳೆ ಜೋಶಿ ಸ್ಥಾನಕ್ಕೆ ನೇಮಕವಾದರೆ ಕರ್ನಾಟಕ ಮೂಲದ ಎರಡನೇ ಲೋಕಸಭಾ ಸಭಾಪತಿ ಎಂಬ ಹೆಗ್ಗಳಿಕೆ ಪಾತ್ರವಾಗಲಿದೆ. ಇದಕ್ಕೂ ಮೊದಲು 7ನೇ ಲೋಕಸಭಾ ಸ್ಪೀಕರ್ ಆಗಿ ಕೆಎಸ್ ಹೆಗ್ಡೆ ಅವರು ಆಯ್ಕೆಯಾಗಿದ್ದರು. 1977ರ ಜುಲೈ 21ರಿಂದ 1980ರ ಜನವರಿ 21ರವರೆಗೆ ಅವರು ಲೋಕಸಭೆಯ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಕೆಎಸ್ ಹೆಗ್ಡೆ ನಿವೃತ್ತ ಲೋಕಾಯುಕ್ತರೂ ಆದ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರ ತಂದೆ. ಉತ್ತರ ಪ್ರದೇಶದ ಬರೇಲಿ ಸಂಸತ್ ಕ್ಷೇತ್ರದಿಂದ 8 ಬಾರಿ ಗೆದ್ದಿರುವ ಬಿಜೆಪಿಯ ಹಿರಿಯ ಮುಖಂಡ ಸಂತೋಷ್ ಗಂಗಾವರ್ ಪ್ರಬಲ ಸ್ಪೀಕರ್ ಹುದ್ದೆಯ ಪ್ರಬಲ ಸ್ಪರ್ಧಿಯಾಗಿದ್ದಾರೆ. ಗಂಗಾರಾವ್ ಪಕ್ಷದ ಇತರೆ ಹಿಂದುಳಿದ ಜನಾಂಗದ ಪ್ರಮುಖ ನಾಯಕನಾಗಿ ಗುರುತಿಸಿಕೊಂಡವರು. ಗಂಗಾರಾವ್ ಜೊತೆಗೆ ಪ್ರಹ್ಲಾದ್ ಪಟೇಲ್ ಮತ್ತು ನರೇಂದ್ರ ಸಿಂಗ್ ತೋಮರ್ ಪೈಪೋಟಿ ನೀಡಲಿದ್ದಾರೆ ಎನ್ನಲಾಗುತ್ತಿದೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಹೆಚ್ಚು ಸ್ಥಾನಗಳನ್ನು ಕೊಟ್ಟ ಕರ್ನಾಟಕಕ್ಕೆ ಪ್ರತಿಯಾಗಿ ಸ್ಪೀಕರ್ ಸ್ಥಾನ ದೊರೆಯಬಹುದೆಂದು ರಾಜಕೀಯ ಪಂಡಿತರು ಈ ವಿಶ್ಲೇಷಣೆ ನಡೆಸುತ್ತಿದ್ದಾರೆ. ಮೋದಿ ಪದಗ್ರಹಣದಲ್ಲಿ ಭಾಗಿಯಾಗಲು ಉತ್ಸುಕ ನವನೀತ್ ಕೌರ್ ರಾಣಾ. ನರೇಂದ್ರ ಮೋದಿ ಸಂಜೆ ದೇಶದ ಪ್ರಧಾನಿಯಾಗಿ ಪದಗ್ರಹಣ ಮಾಡಲಿದ್ದು ಈ ಸಮಾರಂಭದಲ್ಲಿ ಭಾಗಿಯಾಗಲು ಉತ್ಸುಕಳಾಗಿರುವೆ ಎಂದು ಪಕ್ಷೇತರ ಸಂಸದೆ ನವನೀತ್ ಕೌರ್ ರಾಣಾ ತಿಳಿಸಿದ್ದಾರೆ. 2004ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ಸಿನಿಮಾ ಒಂದರಲ್ಲಿ ನಟನೆ ಮಾಡುವ ಮೂಲಕ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿ ಇದೀಗ ಸಂಸದೆಯಾಗಿರುವ ನವನೀತ್ ಕೌರ್ ರಾಣಾ ಮೋದಿ ಪ್ರಮಾಣ ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಮಹಾರಾಷ್ಟ್ರದ ಅಮರಾವತಿ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ದಾಖಲೆ ಮಾಡಿರುವ ನಟಿ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಅನೇಕ ಯುವ ನಾಯಕರು ಆಯ್ಕೆಗೊಂಡಿದ್ದು ಹೊಸ ದೃಷ್ಟಿಕೋನದಿಂದ ದೇಶದ ಅಭಿವೃದ್ಧಿಗೆ ದುಡಿಯಲಿದ್ದಾರೆ ಎಂದು ಹೇಳಿದ್ದಾರೆ. ನವನೀತ್ ಕೌರ್ ರಾಣಾ 2011ರಲ್ಲಿ ಶಾಸಕ ರವಿ ರಾಣಾ ಜೊತೆ ವಿವಾಹವಾಗಿದ್ದು 2014ರಲ್ಲಿ ಅಮರಾವತಿ ಕ್ಷೇತ್ರದಿಂದ ಸೋಲು ಕಂಡಿದ್ದರು. ಜೇಟ್ಲಿ ಬಿಟ್ಟುಕೊಡದ ಮೋದಿ ನಿವಾಸಕ್ಕೆ ತೆರಳಿ ಮನವೊಲಿಕೆ ಯತ್ನ. ರಾತ್ರಿ 8:30ಕ್ಕೆ ಜೇಟ್ಲಿ ನಿವಾಸಕ್ಕೆ ಆಗಮಿಸಿದ್ದ ಮೋದಿ ಸಾಕಷ್ಟು ಸಮಯ ಅಲ್ಲಿಯೇ ಇದ್ದು 9:20ಕ್ಕೆ ಅಲ್ಲಿಂದ ತೆರಳಿದ್ದಾರೆ. ಸಚಿವ ಸ್ಥಾನ ಬೇಡವೆಂಬ ನಿರ್ಧಾರದ ಕುರಿತಾಗಿ ಮತ್ತೊಮ್ಮೆ ಯೋಚಿಸುವಂತೆ ಮೋದಿ ಜೇಟ್ಲಿ ಅವರಿಗೆ ಕೇಳಿಕೊಂಡರು ಎಂದು ಹೇಳಲಾಗಿದೆ. ಅನಾರೋಗ್ಯದ ಕಾರಣದಿಂದ ಸಚಿವ ಸ್ಥಾನದಿಂದ ದೂರವಿಳಿದ ಅರುಣ್ ಜೇಟ್ಲಿ ಅವರ ಮನವೊಲಿಸಲು ಪ್ರಧಾನಿ ಮೋದಿ ಅವರೇ ಜೇಟ್ಲಿ ನಿವಾಸಕ್ಕೆ ಭೇಟಿ ನೀಡಿದರು. ಎರಡನೇ ಅವಧಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಮೋದಿ ಬೆಳಗ್ಗೆಯಿಂದಲೂ ತಮ್ಮ ಸಚಿವ ಸಂಪುಟವನ್ನು ಅಂತಿಮಗೊಳಿಸುವಲ್ಲಿ ಬ್ಯುಸಿಯಾಗಿದ್ದರು. ಕಳೆದ ಅವಧಿಯಲ್ಲಿ ಹಣಕಾಸು ಖಾತೆಯಂತ ಮಹತ್ವದ ಜವಾಬ್ದಾರಿ ನಿಭಾಯಿಸಿದ್ದ ಜೇಟ್ಲಿ ಈ ಬಾರಿ ಆರೋಗ್ಯದ ಕಾರಣ ನೀಡಿ ಹಿಂದೆ ಸರಿದಿದ್ದಾರೆ. ಈ ಬಗ್ಗೆ ಪ್ರಧಾನಿ ಮೋದಿಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದರು. ಆದರೆ ಪಕ್ಷದ ಹಿರಿಯ ನಾಯಕರನ್ನ ಬಿಟ್ಟುಕೊಡದ ಮೋದಿ ಜೇಟ್ಲಿ ಅವರ ಮನವೊಲಿಸಲು ಮುಂದಾದರು. ಪ್ರಮಾಣ ವಚನ ಸಮಾರಂಭದ ಸನ್ನಿವೇಶದಲ್ಲೂ ಜೇಟ್ಲಿ ಅವರನ್ನ ಖುದ್ದು ಭೇಟಿಯಾಗಿ ಅವರನ್ನ ಮತ್ತೆ ಸಚಿವ ಸ್ಥಾನಕ್ಕೆ ಕರೆತರಲು ಯತ್ನಿಸಿದರು ಎನ್ನಲಾಗಿದೆ. ಆದರೆ ಜೇಟ್ಲಿ ಅವರು ಮತ್ಯಾವ ನಿರ್ಧಾರ ಮಾಡಿದರು ಎಂಬ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿ ಜಿಎ ಬಾವಾ ನೇಮಕ. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಅಧಿನಿಯಮದ ಅನ್ವಯ ಜಿಎ ಬಾವಾ ಅವರನ್ನ ಮುಂದಿನ ಆದೇಶದವರೆಗೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರನ್ನಾಗಿ ನಾಮನಿರ್ದೇಶಿಸುವಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಉಪಕಾರ್ಯದರ್ಶಿ ಅಕ್ರಮ್ ಭಾಷಾ ಆದೇಶಿಸಿದ್ದಾರೆ. ನಿವೃತ್ತ ಪೊಲೀಸ್ ಅಧಿಕಾರಿ ಜಿಎ ಬಾವಾ ಅವರನ್ನ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರನ್ನಾಗಿ ನಾಮನಿರ್ದೇಶನ ಮಾಡುವಂತೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯದಲ್ಲಿನ ಮೈತ್ರಿ ಸರ್ಕಾರದಲ್ಲಿ ತಲೆದೂರುವ ಅಸಮಾಧಾನ ಶಮನಕ್ಕೆ ಯತ್ನ ನಡೆಯುತ್ತಿರುವ ಬೆನ್ನಲ್ಲೇ ಖಾಲಿ ಇದ್ದ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಮುಖಂಡ ಜಿಎ ಬಾವಾ ಅವರನ್ನ ನೇಮಿಸಲಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲು ಕಾಣುತ್ತಿದ್ದಂತೆ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾಗಿರುವ ಕಾರಣ ಯಾವುದೇ ಬಹಿರಂಗ ಹೇಳಿಕೆ ನೀಡದಂತೆ ಕ್ರಮ ಕೈಗೊಳ್ಳಲು ಕಾಂಗ್ರೆಸ್ ಈ ನಿರ್ಧಾರ ಕೈಗೊಂಡಿದೆ. ಲೋಕಸಭಾ ಚುನಾವಣೆಯಲ್ಲಿನ ಹೀನಾಯ ಸೋಲು ಹಾಗೂ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಕುರಿತು ಉದ್ಭವವಾಗಿರುವ ಗೊಂದಲದಿಂದಾಗಿ ಪಕ್ಷದ ಮುಖಂಡರು ಯಾವುದೇ ಕಾರಣಕ್ಕೂ ಮಾಧ್ಯಮಗಳ ಸಂದರ್ಶನದಲ್ಲಿ ಭಾಗಿಯಾಗದಂತೆ ಕಾಂಗ್ರೆಸ್ ಖಡಕ್ ಸೂಚನೆ ನೀಡಿದೆ. ಮುಂದಿನ ಒಂದು ತಿಂಗಳ ಕಾಲ ಯಾವುದೇ ಸುದ್ದಿ ವಾಹಿನಿಗಳ ಸಂದರ್ಶನದಲ್ಲಿ ಭಾಗಿಯಾಗದಂತೆ ಪಕ್ಷದ ವಕ್ತಾರ ರಣದೀಪ್ ಸುರ್ಜೇವಾಲಾ ಮಾಹಿತಿ ನೀಡಿ ಟ್ವೀಟ್ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲು ಕಾಣುತ್ತಿದ್ದಂತೆ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾಗಿದ್ದಾರೆ ಎಂದು ತಿಳಿದು ಬಂದಿದ್ದು ಅದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮೇಲಿಂದ ಮೇಲೆ ಸಭೆ ಕೂಡ ನಡೆಯುತ್ತಿವೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಪ್ರತಿನಿಧಿಗಳು ಯಾವುದೇ ಬಹಿರಂಗ ಹೇಳಿಕೆ ನೀಡದಂತೆ ತಡೆಯಲು ಈ ಕ್ರಮಕ್ಕೆ ಮುಂದಾಗಿದೆ. ಇದರ ಜೊತೆಗೆ ಕಾಂಗ್ರೆಸ್ ಪ್ರತಿನಿಧಿಗಳನ್ನ ತಮ್ಮ ಸಂದರ್ಶನ ಅಥವಾ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಬಳಕೆ ಮಾಡಿಕೊಳ್ಳದಂತೆ ಸುದ್ದಿ ಮಾಧ್ಯಮಗಳಿಗೂ ಮನವಿ ಮಾಡಿಕೊಳ್ಳುವುದಾಗಿ ಸುರ್ಜೇವಾಲಾ ತಿಳಿಸಿದ್ದಾರೆ. ಜೂನ್ 14, 2019ರಂದು ಅಡಲಹಟ್ಟಿಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ರಾಷ್ಟ್ರೀಯ ಸಾಂಸ್ಕೃತಿಕ ಸಮ್ಮೇಳನ ನಡೆಯಲಿದೆ ಎಂದು ಮಹಾದೇವ್ ಬಿರಾದಾರ್ ತಿಳಿಸಿದ್ದಾರೆ. ಶ್ರೀ ಜಗದ್ಗುರು ದುರ್ದುಂಡೇಶ್ವರ ಮಠ ಮತ್ತು ಕನ್ನಡಿಗರ ಸಾಹಿತ್ಯ ಮತ್ತು
ಸಾಂಸ್ಕೃತಿಕ ಟ್ರಸ್ಟ್ ಜಂಟಿ ಆಶ್ರಯದಲ್ಲಿ ಅಥಣಿ ತಾಲೂಕಿನ ಅಡಳಹಟ್ಟಿ ಶ್ರೀಮಠದ ಆವರಣದಲ್ಲಿ ಇದೇ ಬರುವ ಜೂನ್ 14, 2019 ಶುಕ್ರವಾರದಂದು ಬೆಳಗ್ಗೆ 11 ಗಂಟೆಗೆ ಬುದ್ಧ ಬಸವ ಅಂಬೇಡ್ಕರ್ ರಾಷ್ಟೀಯ ಸಾಂಸ್ಕೃತಿಕ ಸಮ್ಮೇಳನ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಶಾಂತಿ ಸೌಹಾರ್ದ ಪ್ರಶಸ್ತಿ ಪ್ರದಾನ ಜರುಗುತ್ತಿದೆ. ಈ ಸಮ್ಮೇಳನದಲ್ಲಿ ಸಾಂಸ್ಕೃತಿಕ ಕಲಾ ಪ್ರದರ್ಶನ, ಧಾರ್ಮಿಕ ಚಿಂತನೆ, ಪತ್ರಿಕೆ ಬಿಡುಗಡೆ, ಪ್ರಶಸ್ತಿ ಪ್ರದಾನ ನಡೆಯಲಿದೆ. ಸಮ್ಮೇಳನದ ಅಧ್ಯಕ್ಷರಾಗಿ ಅಡಳಹಟ್ಟಿಯ ಸಾಮಾಜಿಕ ಧಾರ್ಮಿಕ ಸೇವಾಕರ್ತ ಬಸವಚೇತನ ಪ್ರಶಸ್ತಿ ಪುರಸ್ಕೃತರಾದ ಶರಣಶ್ರೀ ಕಲ್ಮೇಶ್ ಕಲಮಡಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೂ ಮುನ್ನ ಧಾರ್ಮಿಕ ಗುರುಗಳು, ಬುದ್ಧಿಜೀವಿಗಳು, ಪ್ರಗತಿಪರ ಚಿಂತಕರು, ಸಾಹಿತಿಗಳ ನೇತೃತ್ವದ ಮೂಲಕ ಗ್ರಾಮದಲ್ಲಿ ಬೆಳಗ್ಗೆ 10 ಗಂಟೆಗೆ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ವಾದ್ಯ ಕಲಾ ತಂಡಗಳೊಂದಿಗೆ ಜರುಗಲಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಮಹಾದೇವ್ ಬಿರಾದರ್ ತಿಳಿಸಿದ್ದಾರೆ. ಸಮ್ಮೇಳನದ ಅಧ್ಯಕ್ಷರಾಗಿ ಶರಣಶ್ರೀ ಕಲ್ಮೇಶ್ ಕಲಮಡಿ ಅವರನ್ನ ಅಧಿಕೃತವಾಗಿ ಆಹ್ವಾನಿಸಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ದೂರದರ್ಶನ ಚಂದನದ ವಿಶ್ರಾಂತ ಮಹಾನಿರ್ದೇಶಕ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ಕ್ರೀಡಾ ಅಸೋಸಿಯೇಷನ್ನ ಅಧ್ಯಕ್ಷರಾದ ಬಸವರಾಜ್ ಬಾಗೇವಾಡಿ, ಪ್ರವಚನಕಾರ ಬಾಬು ಮಹಾರಾಜರು, ಮಹಾದೇವ್ ಬಿರಾದರ್ ಇದ್ದರು. ಆತ್ಮೀಯರು, ಯಾವತ್ತು ಹೆಸರಾಂತ ವ್ಯಕ್ತಿಗಳು, ಸಮಾಜದ ಹಿತಚಿಂತಕರಾದಂಥ ಮಹಾದೇವ ಬಿರಾದರ್ ಈ ಎಲ್ಲ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಈ ಕಾರ್ಯಕ್ರಮದ ಸಮ್ಮೇಳನದ ಅಧ್ಯಕ್ಷತೆಯನ್ನು ನಮ್ಮ ಕಲ್ಮೇಶ್ ಕನ್ನಡಿ ಅಂತಕ್ಕಂಥವರು ವಹಿಸಿರುತ್ತಾರೆ. ಅದರ ಜೊತೆಗೆ ನಮ್ಮ ಲಗೋರಿಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಹೆಸರನ್ನು ಮಾಡಿದಂಥ ಬಸವರಾಜ್ ಬಿರಾದರ್ ಅವರು ಸಹಿತ ಆಗಮಿಸಿರುತ್ತಾರೆ. ಅದರ ಜೊತೆಗೆ ನಮ್ಮ ಮಹೇಶ್ ಜೋಶಿಯವರ ಆತ್ಮೀಯರಲ್ಲಿ ಒಬ್ಬರಾದಂಥ ಹಿರಣ್ಣ ಹೊಸಟ್ಟಿ ಅಂತಕ್ಕಂಥವ್ರು ಸಹಿತ ಇಲ್ಲಿ ಭಾಗಿಯಾಗಿರುತ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲದೆ ನಾಡಿನ ತುಂಬ ಶ್ರೇಷ್ಠವಾದಂಥ ಇದೊಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಶ್ಲಾಘನೀಯ. ಬುದ್ಧನನ್ನ ಮತ್ತು ಬಸವಣ್ಣನನ್ನ ಅಂಬೇಡ್ಕರನ್ನ ನೆನೆಸಿ ಸರ್ವರು ಸಮಪಾಲು ಸಮಬಾಳು ಸಮಾನತೆ ಒಂದು ಏನಪ್ಪ ಅಂತಂದ್ರೆ ನೆಲಗಟ್ಟಿನ ಮೇಲೆ ಜಾತಿ ಮತ ಪಂಥ ಭೇದಗಳು ಇರಲಾರ್ದನೆ ಶಿಶುನಾಳ ಶರೀಫರ ಪ್ರಶಸ್ತಿ ಪುರಸ್ಕೃತರು, ನಾಡೋಜ ಪ್ರಶಸ್ತಿ ಪುರಸ್ಕೃತರು ಮತ್ತು ನಮ್ಮ ಗೋವಿಂದ ಭಟ್ಟರ ಮರಿಮೊಮ್ಮಗ ಈ ಎಲ್ಲ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುತ್ತಾರೆ. ಅವರಿಗೂ ತಮ್ಮೆಲ್ಲರಿಗೂ ಏನಪ್ಪ ಅಂದ್ರೆ ಮತ್ತೊಮ್ಮೆ ವಂದಿಸಿ ನಾನು ನನ್ನ 2 ವಾಣಿಗಳನ್ನು ವಿರಾಮ ಮಾಡುತ್ತೇನೆ. ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪಟ್ಟಣದ ದಾನಿಗುಂಡ ಸಿಬಿಎಸ್ಇ ಶಾಲೆಯಲ್ಲಿ ವರ್ಗಗಳು ಪ್ರಾರಂಭವಾಗಿದ್ದು, ಬೇಸಿಗೆಯಲ್ಲಿ ಮೌನ ತುಂಬಿದ ಮೈದಾನದಲ್ಲಿ ಮಕ್ಕಳ ಸಂಗೀತದೊಂದಿಗೆ ಮತ್ತೆ ಗುಯಿಗುಟ್ಟುತ್ತಿದೆ. ಶಾಲೆಯಲ್ಲಿ ಪಠ್ಯದೊಂದಿಗೆ ನೂರಾರು ಮಕ್ಕಳಿಗೆ ದಿನಾಲೂ ಸಂಗೀತದ ಹಾಡುಗಾರಿಕೆ, ಹಾರ್ಮೋನಿಯಂ ಮತ್ತು ತಬಲಗಳನ್ನು ಇಲ್ಲಿನ ಸಂಗೀತ ಶಿಕ್ಷಕರಾದ ವಾಸುದೇವ್ ಜೋಶಿ ಅವರು ಕಲಿಸುತ್ತಾರೆ. ಹೀಗಾಗಿ ಶಾಲೆಯು ಸಂಗೀತದೊಂದಿಗೆ ಮಕ್ಕಳಿಗೆ ಮನಸ್ಸನ್ನ ಮುದ ನೀಡಿ ಅಭ್ಯಾಸಕ್ಕೆ ಅಣಿಗೊಳಿಸುತ್ತಿರುವುದು ವಿಶೇಷವಾಗಿದೆ. ಶರಣಾಗಿದ್ದಾನೆ. ಪಟ್ಟಣದ ಕೆಇಬಿ ಕಾಲೋನಿಯಲ್ಲಿರುವ ಪಾಳು ಬಿದ್ದ ಕೊಠಡಿಯಲ್ಲಿ ಹಗ್ಗ ಬಿಗಿದುಕೊಂಡು ಸಾವನ್ನಪ್ಪಿದ್ದಾನೆ. ಮೃತ ಈರಪ್ಪ ಕುಡುಕನಾಗಿದ್ದ. ಹೆಂಡತಿ ಇಬ್ಬರು ಮಕ್ಕಳು ಈತನ ಕುಡಿತಕ್ಕೆ ಬೇಸತ್ತಿದ್ದರು. ಕಳೆದ 3 ದಿನಗಳ ಹಿಂದೆ ಸಾವಿಗೆ ಶರಣಾದ ಘಟನೆ ನಡೆದಿದೆ. ಅತ್ತ ಕಡೆ ದುರ್ನಾಥ ಬರುತ್ತಿರುವುದರಿಂದ ಸಾರ್ವಜನಿಕರು ನೋಡಿದ ನಂತರ ಘಟನೆ ತಿಳಿದಿದೆ. ಈ ಕುರಿತು ಮಹಾಲಿಂಗಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನರೇಂದ್ರ ಮೋದಿ
ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಬೇಕೆಂದು ಹರಕೆ ಹೊತ್ತುಕೊಂಡಿದ್ದ ವ್ಯಕ್ತಿಯೊಬ್ಬರು ಇವತ್ತು 16 ಕಿಲೋಮೀಟರ್ಗಳವರೆಗೆ ದೀರ್ಘದಂಡ ನಮಸ್ಕಾರ ಹಾಕಿದರು. ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ ಮತ್ತೊಮ್ಮೆ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಹನಸಿಯಿಂದ ಕೊಟ್ಟೂರಿನವರೆಗೆ ಅಭಿಮಾನಿಯೊಬ್ಬರು ರಸ್ತೆಯುದ್ದಕ್ಕೂ ದೀರ್ಘದಂಡ ನಮಸ್ಕಾರ ಹಾಕುವ ಮೂಲಕ ಹರಕೆ ತೀರಿಸಿದರು. ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಹನಸಿ ಗ್ರಾಮದ ಪರಮೇಶ್ವರ್ ದೇಗುಲದಲ್ಲಿಂದು ಬೆಳಗ್ಗೆ 6 ಗಂಟೆಗೆ ವಿಶೇಷ ಪೂಜೆ ಸಲ್ಲಿಸಿದ ಮೋದಿ ಅಭಿಮಾನಿ ರಾಜಣ್ಣ ಬಾರಿಕರ್ ದೀರ್ಘದಂಡ ನಮಸ್ಕಾರ ಶುರು ಮಾಡಿದರು. ಅಂದಾಜು 26 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಕಲ್ಹಳ್ಳಿ ದೂಪದಳ್ಳಿ ಬೆಣ್ಣೆಕಲ್ಲು ಯಾಳೆ ಮಾರ್ಗವಾಗಿ ಕೊಟ್ಟೂರಿನ ಕೋಟೇಶ್ವರ ದೇಗುಲದವರೆಗೆ ದೀರ್ಘದಂಡ ನಮಸ್ಕಾರ ಹಾಕುತ್ತಾ ಸಾಕಿದರು. ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕೆಂಬ ಅಭಿಲಾಷೆ ಎಸ್ ರಾಜಣ್ಣ ಬಾರಿಕರ್ ಅವರದ್ದಾಗಿತ್ತು. ಇವತ್ತು ಮೋದಿಯವರ ಪ್ರಮಾಣ ವಚನ ಸ್ವೀಕರಿಸುತ್ತಿರುವುದರಿಂದ ದೀರ್ಘದಂಡ ನಮಸ್ಕಾರ ಹಾಕಿ ಹರಕೆ ತೀರಿಸುತ್ತಿರುವುದಾಗಿ ರಾಜಣ್ಣ ಹೇಳಿದರು. ಹನಸಿಯಿಂದ ಕೊಟ್ಟೂರಿನವರೆಗೆ ಅವರು ಬರಿಗಾಲಲ್ಲೇ ರಸ್ತೆಯುದ್ದಕ್ಕೂ ದೀರ್ಘದಂಡ ನಮಸ್ಕಾರ ಹಾಕುತ್ತಿದ್ದಾರೆ. ತಾಶರಾಂಡೋಲ್ ಸಮಳ ವಾದ್ಯದೊಂದಿಗೆ ಎಸ್ ರಾಜಣ್ಣ ಅವರನ್ನ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಗುತ್ತಿದ್ದು ದಾರಿಯುದ್ದಕ್ಕೂ 2 ಟ್ರ್ಯಾಕ್ಟರ್ ಹಾಗೂ ಸರಕು ಸಾಗಣೆ ಆಟೋ ರಿಕ್ಷಾದಲ್ಲಿ ನೀರನ್ನ ತುಂಬಿಕೊಂಡು ಪ್ರತಿಯೊಂದು ದೀರ್ಘದಂಡ ನಮಸ್ಕಾರದ ಬಳಿಕ ರಾಜಣ್ಣ ಅವರ ಮೇಲೆ ನೀರು ಹಾಕಲಾಗ್ತಿದೆ. ದೀರ್ಘದಂಡ ನಮಸ್ಕಾರ ಹಾಕುವ ವೇಳೆ ರಾಜಣ್ಣ ಟೀಶರ್ಟ್ ಹಾಗೂ ಪ್ಯಾಂಟ್ ಧರಿಸಿದ್ದು ಮನೆ ಮಂದಿಯೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಹನಸಿ ಸೇರಿದಂತೆ ಇತರೆ ಗ್ರಾಮಗಳ ಗ್ರಾಮಸ್ಥರು ರಾಜಣ್ಣನಿಗೆ ಬೆಂಬಲ ವ್ಯಕ್ತಪಡಿಸಿದ್ದು ಬಿಜೆಪಿಯ ಬಾವುಟ ಹಿಡಿದುಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸಾಧಿಸಿದ ಪರಿಸ್ಥಿತಿಯೇ ದೆಹಲಿ ಮೇಲೂ ಪ್ರಭಾವ ಬೀರಿತು ಹಾಗೂ ಈ ಮಹಾಸಮರ ಮೋದಿ ಹಾಗೂ ರಾಹುಲರ ನಡುವೆ ಎಂದು ಭಾವಿಸಿದ ಜನರು ಅದರಂತೆ ಮತದಾನ ಮಾಡಿದರೆಂದು ಅರವಿಂದ ಕೇಜ್ರಿವಾಲ್ ವಿವರಿಸಿದ್ದಾರೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಆಡಳಿತಾರೂಢ ಪಕ್ಷವಾಗಿದ್ದುಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಒಂದು ಸ್ಥಾನವನ್ನ ಗೆಲ್ಲಲಾಗದ ಆಮ್ ಆದ್ಮಿ ಪಕ್ಷ ಆತ್ಮಾವಲೋಕನ ಮಾಡಿಕೊಳ್ತಿದೆ. ಆಪ್ನ ಮುಖ್ಯಸ್ಥ ಹಾಗೂ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ಸೋಲಲು 2 ಪ್ರಮುಖ ಕಾರಣಗಳನ್ನು ನೀಡಿದ್ದಾರೆ. ಪಕ್ಷದ ಕಾರ್ಯಕರ್ತರಾಗಿ ಈ ಬಗ್ಗೆ ಪತ್ರ ಬರೆದು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. 2 ಪುಟಗಳ ಅವರ ಪತ್ರದಲ್ಲಿ ಉಲ್ಲೇಖಿಸಿರುವ 2 ಪ್ರಮುಖ ಕಾರಣವೆಂದರೆ ದೇಶದಲ್ಲಿ ಮೇಲುಗೈ ಸಾಧಿಸಿದ ಪರಿಸ್ಥಿತಿಯೇ ದೆಹಲಿ ಮೇಲೂ ಪ್ರಭಾವ ಬೀರಿತು ಹಾಗೂ ಈ ಮಹಾಸಮರ ಮೋದಿ ಹಾಗೂ ರಾಹುಲ್ ಅವರ ನಡುವೆ ಎಂದು ಭಾವಿಸಿದ ಜನರು ಅದರಂತೆ ಮತದಾನ ಮಾಡಿದರು ಎಂದು ವಿವರಿಸಿದ್ದಾರೆ. ಇದಕ್ಕಿಲ್ಲದಕ್ಕಿಂತ ಈ ಚುನಾವಣೆಯಲ್ಲಿ ಜನತೆ ಏಕೆ ಆಪ್ಗೆ ಮತದಾನ ಮಾಡಬೇಕು ಎನ್ನುವುದನ್ನ ಮನವರಿಕೆ ಮಾಡಿಕೊಳ್ಳಲಾಗಲಿಲ್ಲ ಎಂದು ಬರೆದುಕೊಂಡಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ಕಾರ್ಯಕರ್ತರನ್ನ ಹೆಚ್ಚಿಸಿರುವ ಅವರು ಖಂಡಿತ ಜನರು ಆಪ್ಗೆ ಅತ್ಯುತ್ಸಾಹದಿಂದ ಮತದಾನ ಮಾಡಲಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಆಂದೋಲನದಿಂದ ನಾವು ಹಿಂದೆ ಸರಿದಿಲ್ಲ ಎಂದು ಹೇಳಿದ್ದಾರೆ. ಈ ವೇಳೆ ಕಾರ್ಯಕರ್ತರಿಗೆ ಧನ್ಯವಾದ ಸಹ ತಿಳಿಸಿದ್ದಾರೆ. ಆಂಧ್ರಕ್ಕೆ ನೂತನ ಅಧಿಪತಿ ಮುಖ್ಯಮಂತ್ರಿಯಾಗಿ ಜಗನ್ಮೋಹನ್ ರೆಡ್ಡಿ ಪದಗ್ರಹಣ. ತೆಲಂಗಾಣ ಸಿಎಂ ಕೆ ಚಂದ್ರಬಾಬು ರಾವ್ ಡಿಎಂಕೆ ಮುಖ್ಯಸ್ಥ ಸ್ಟಾಲಿನ್ ಜಗನ್ ಪ್ರತಿಜ್ಞಾವಿಧಿ ಸ್ವೀಕಾರ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಅಭೂತಪೂರ್ವ ವಿಜಯ ಸಾಧಿಸಿದ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ನಾಯಕ ಜಗನ್ಮೋಹನ್ ರೆಡ್ಡಿ ಆಂಧ್ರಪ್ರದೇಶದ ನೂತನ ಸಿಎಂ ಆಗಿ ಇಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ವಿಜಯವಾಡದ ಇಂದಿರಾಗಾಂಧಿ ಮುನ್ಸಿಪಾಲ್ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಗನ್ಮೋಹನ್ ರೆಡ್ಡಿ ಅಧಿಕಾರ ಸ್ವೀಕರಿಸಿದ್ದಾರೆ. ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ್ ರಾವ್ ಡಿಎಂಕೆ ಮುಖ್ಯಸ್ಥ ಸ್ಟಾಲಿನ್ ಜಗನ್ ಪ್ರತಿಜ್ಞಾವಿಧಿ ಸ್ವೀಕಾರ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮದ ಬಳಿಕ ಕೆಸಿಆರ್ ಹಾಗೂ ಜಗನ್ ನೇರವಾಗಿ ದೆಹಲಿಗೆ ಪಯಣ ಬೆಳೆಸಲಿದ್ದು ಮೋದಿ ಪ್ರಮಾಣ ವಚನ ಸಮಾರಂಭದಲ್ಲಿ ಹಾಜರಾಗಲಿದ್ದಾರೆ. 175 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈ ಸಲ ವೈಎಸ್ಆರ್ ಕಾಂಗ್ರೆಸ್ 151 ಕ್ಷೇತ್ರಗಳಲ್ಲಿ ಗೆಲುವು ದಾಖಲೆ ಮಾಡಿದೆ. ಇದರ ಜೊತೆಗೆ 22 ಲೋಕಸಭಾ ಕ್ಷೇತ್ರಗಳಲ್ಲಿ ಜಯ ಸಾಧಿಸಿತ್ತು. ಹಾಸನ ಜಿಲ್ಲಾಧಿಕಾರಿ ಪ್ರಿಯಾ ಮೇರಿ ಫ್ರಾನ್ಸಿಸ್ ರನ್ನ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ್ದು ನೂತನ ಜಿಲ್ಲಾಧಿಕಾರಿಯಾಗಿ ಮತ್ತೊಮ್ಮೆ ಅಕ್ರಂ ಪಾಷಾ ಅವರನ್ನ ನೇಮಕ ಮಾಡಿದೆ. ಜಿಲ್ಲಾಧಿಕಾರಿ ಪ್ರಿಯಾ ಮೇರಿ ಫ್ರಾನ್ಸಿಸ್ ರನ್ನ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ್ದು ನೂತನ ಜಿಲ್ಲಾಧಿಕಾರಿಯಾಗಿ ಮತ್ತೊಮ್ಮೆ ಅಕ್ರಂ ಪಾಷಾ ಅವರನ್ನ ನೇಮಕ ಮಾಡಲಾಗಿದೆ. ಚುನಾವಣಾ ಸಮಯದಲ್ಲಿ ಹಾಸನ ಜಿಲ್ಲಾಧಿಕಾರಿಯಾಗಿದ್ದ ಅಕ್ರಂ ಪಾಷಾ ಅವರನ್ನ ವರ್ಗಾವಣೆಗೊಳಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿತ್ತು. ಇದೀಗ ತಕ್ಷಣಕ್ಕೆ ಜಾರಿಗೆ ಬರುವಂತೆ ಪಂಚಾಯತ್ ರಾಜ್ ಇಲಾಖೆ ಆಯುಕ್ತ ಸ್ಥಾನವನ್ನ ವಾಪಸ್ ಪಡೆದು ಮುಂದಿನ ಆದೇಶದವರೆಗೂ ಹಾಸನ ಜಿಲ್ಲಾಧಿಕಾರಿಯಾಗಿ ವರ್ಗಾವಣೆಗೊಳಿಸಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಆದೇಶ ಹೊರಡಿಸಿದ್ದಾರೆ. ಆದರೆ ಜಿಲ್ಲಾಧಿಕಾರಿ ಪ್ರಿಯಾ ಮೇರಿ ಫ್ರಾನ್ಸಿಸ್ ಅವರನ್ನ ಯಾವುದೇ ಜಾಗ ತೋರಿಸದೆ ವರ್ಗಾವಣೆ ಮಾಡಲಾಗಿದೆ. ನರೇಂದ್ರ ಮೋದಿಯನ್ನ ಹಾಡಿ ಹೊಗಳಿದ್ರು ಸಚಿವ ಜಿಟಿ ದೇವೇಗೌಡ.
ಚುನಾವಣೆಯ ಪೂರ್ವದಲ್ಲಿ ಪ್ರಧಾನಿ ಮೋದಿಯವರನ್ನ ಜರಿಯುತ್ತಿದ್ದ ನಾಯಕರೇ ಇಂದು ಅವರ ಬಗ್ಗೆ ಹೊಗಳುತ್ತಿದ್ದಾರೆ. ಇದೀಗ ಮೈತ್ರಿ ಸರ್ಕಾರದ ಉನ್ನತ ಶಿಕ್ಷಣ ಸಚಿವ ಜಿಟಿ ದೇವೇಗೌಡ ಸಹ ಮೋದಿಯವರ ದೇಶಾಭಿಮಾನ ಮತ್ತು ನಿಸ್ವಾರ್ಥ ಸೇವೆಯನ್ನ ಬಣ್ಣಿಸಿದ್ದಾರೆ. ನರೇಂದ್ರ ಮೋದಿ ನಿಸ್ವಾರ್ಥಿ ಹಾಗೂ ದೇಶ ಪ್ರೇಮಿಯಾಗಿದ್ದಾರೆ. ಈ ಕಾರಣದಿಂದಲೇ ಅವರಿಗೆ ಎರಡನೇ ಬಾರಿಗೆ ಪ್ರಧಾನಿಯಾಗುವ ಯೋಗ ಬಂದಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಜಿಟಿ ದೇವೇಗೌಡ ಹೇಳಿದ್ದಾರೆ. ನಗರದ ವಿಟಿಯು ಆವರಣದಲ್ಲಿ ನಡೆದ ಆರ್ಸಿಯು 7ನೇ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೋದಿಯವರಿಗೆ ದೇಶದ ಬಗ್ಗೆ ಸಾಕಷ್ಟು ಗೌರವ ಅಭಿಮಾನವಿದೆ. ಯಾವಾಗಲೂ ದೇಶದ ಬಗ್ಗೆ ಚಿಂತಿಸುತ್ತಾರೆ. ನಿಸ್ವಾರ್ಥ ಭಾವದಿಂದ ಅವರು ದೇಶ ಸೇವೆ ಮಾಡುತ್ತಿದ್ದಾರೆ. ತಾನು ಕೂಡ ಓರ್ವ ಸಂಸದ ಎನ್ನುವಷ್ಟರ ಮಟ್ಟಿಗೆ ಅವರಿಗೆ ಸರಳತೆ ಇದೆ. ದೇಶಕ್ಕಾಗಿ ತಮ್ಮ ಜೀವನ ಎಂಬ ಅವರ ಹೇಳಿಕೆ ನನಗೆ ಇಷ್ಟವಾಯಿತು ಎಂದು ಹೊಗಳಿದರು. ಇನ್ನು ಮೈತ್ರಿ ಸರ್ಕಾರ ಅತಂತ್ರಗೊಳಿಸುವ ಉದ್ದೇಶ ಮೋದಿಗಿಲ್ಲ. ಲೋಕಸಭಾ ಚುನಾವಣೆಯ ಬಳಿಕ ತಮ್ಮ ಭಾಷಣದಲ್ಲಿ ನರೇಂದ್ರ ಮೋದಿ ಈ ಬಗ್ಗೆ ಹೇಳಿದ್ದಾರೆ. ಎಲ್ಲರೂ ಒಂದಾಗಿ ಕೆಲಸ ಮಾಡೋಣವೆಂದು ಕರೆ ನೀಡಿದ್ದಾರೆ. ರಾಜ್ಯದ ಮೈತ್ರಿ ಸರ್ಕಾರ ಅತಂತ್ರಗೊಳಿಸುವ ಹುನ್ನಾರಕ್ಕೆ ಮೋದಿ ಕೈ ಹಾಕಿಲ್ಲ. ಈ ಬಗ್ಗೆ ರಾಜ್ಯದ ಬಿಜೆಪಿ ನಾಯಕರು ಅವರು ಸೂಚನೆ ನೀಡಿಲ್ಲ ಎಂದು ಸಚಿವ ಜಿಟಿಡಿ ಅಭಿಪ್ರಾಯಪಟ್ಟರು. ಮೈತ್ರಿ ಪಕ್ಷಗಳ ನಾಯಕರಾದ ಸಿಎಂ ಎಚ್ಡಿಕೆ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಚುನಾವಣೆಯ ಮೊದಲೇ ಒಂದಾಗಬೇಕಿತ್ತು. ಫಲಿತಾಂಶದ ಬಳಿಕ ಅವರ ನಿವಾಸಕ್ಕೆ ಇವರು ಇವರ ನಿವಾಸಕ್ಕೆ ಅವರು ಹೋಗುತ್ತಿದ್ದಾರೆ. ಮೊದಲೇ ಅವರು ಈ ರೀತಿ ಮಾಡಿದರೆ ಮೈತ್ರಿ ಸರ್ಕಾರದ ಬಗ್ಗೆ ರಾಜ್ಯದ ಜನರಲ್ಲಿ ಹೆಚ್ಚಿನ ನಂಬಿಕೆ ಬರುತ್ತಿತ್ತು, ಹೆಚ್ಚಿನ ಸ್ಥಾನ ಗೆಲ್ಲಲು ಸಹಕಾರಿಯಾಗುತ್ತಿತ್ತು. ದೇವೇಗೌಡರಂತ ಹಿರಿಯರು ಸಂಸತ್ನಲ್ಲಿ ಇರಬೇಕು, ಅವರ ಸೋಲು ಬೇಸರ ತರಿಸಿದೆ ಎಂದು ಸಚಿವರು ಹೇಳಿದರು. ಒತ್ತಡಕ್ಕೆ ಫೇಸ್ಬುಕ್ ಬಳಕೆ ಒಂದು ಕಾರಣವಾಗಿದೆ. ಒತ್ತಡದ ಅವಧಿಯಲ್ಲಿ ಫೇಸ್ಬುಕ್ ಆರಾಮದಾಯಕ ಮೂಲವಾಗಿ ವರ್ತಿಸಬಹುದು. ಆದರೆ ಇತ್ತೀಚಿನ ಸಂಶೋಧನೆಗಳು ಹೇಳಿದಂತೆ ಅತಿ ಹೆಚ್ಚು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಕ್ರಿಯಗೊಂಡರೆ ಯೋಗ ಶಾಸ್ತ್ರೀಯ ಅವಲಂಬನೆಯನ್ನು ಬಳಸಿಕೊಳ್ಳುವ ಅಪಾಯವಿದೆ ಎಂದು ಸೂಚಿಸಿದ್ದಾರೆ. ನಮೋ ಪದಗ್ರಹಣಕ್ಕೆ ಚಿತ್ರದುರ್ಗದ ಸ್ವಾಮೀಜಿಗಳಿಗೆ ಬಂತು ಆಹ್ವಾನ. ಮೋದಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ದೆಹಲಿಯ ಸಂಸತ್ ಭವನ ಸಾಕ್ಷಿಯಾಗಲಿದೆ. ಇನ್ನು ಭೋವಿ ಗುರುಪೀಠದ ಜಗದ್ಗುರು ಶ್ರೀಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಹಾಗೂ ಮಾದರ ಚೆನ್ನಯ್ಯ ಗುರುಪೀಠದ ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿಯವರಿಗೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಆಹ್ವಾನ ಬಂದಿದೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ನಿರೀಕ್ಷೆಗೂ ಮೀರಿ ಬಹುಮತ ಬಂದಿದ್ದು ಸರ್ಕಾರ ರಚನೆಗೆ ಕ್ಷಣಗಣನೆಯ ಆರಂಭವಾಗಿದೆ. ನೆಚ್ಚಿನ ಚಾಲಕರನ್ನ ಗುರುತಿಸಲು ಉಬರ್ ಒಂದು ಹೊಸ ವಿಧಾನವನ್ನ ಕಂಡುಹಿಡಿದಿದೆ. ಉಬರ್ ಹೊಸ ವೈಶಿಷ್ಟ್ಯವನ್ನ ಪರೀಕ್ಷಿಸುತ್ತಿದೆ. ಅದು ಚಾಲಕನನ್ನ ನೆಚ್ಚಿನ ಎಂದು ಗುರುತಿಸಲು ಅವಕಾಶ ನೀಡುತ್ತಿದೆ. ಜೈನ್ ಮಂಚುನ್ ವಾಂಗ್ ಪತ್ತೆ ಹಚ್ಚಿದ ಆಯ್ಕೆನ ಅಪ್ಲಿಕೇಶನ್ನಲ್ಲಿ ಲಭ್ಯವಿದೆ. ವಿಶ್ವಕಪ್ನಲ್ಲಿ ಪಾಲ್ಗೊಳ್ಳುವ ಎಲ್ಲಾ 10 ನಾಯಕರು ಪ್ರಾರಂಭವಾಗುವ ಮೊದಲು ಕ್ವೀನ್ ಎಲಿಜಬೆತ್ ಅವರನ್ನ ಕ್ಯಾಪ್ಟನ್ಗಳು ಭೇಟಿ ಮಾಡಿದರು. ಕ್ರಿಕೆಟ್ ವಿಶ್ವಕಪ್ನಲ್ಲಿ ಪಾಲ್ಗೊಳ್ಳುವ ಎಲ್ಲಾ 10 ನಾಯಕರು ಬುಧವಾರ ರಾಣಿ ಎಲಿಜಬೆತ್ಗೆ ಭೇಟಿಯಾದರು. ಲಂಡನ್ನ ಬಂಕಿಂಗ್ಹ್ಯಾಮ್ ಅರಮನೆಯಲ್ಲಿ ಅವರು ಪ್ರಿನ್ಸ್ ಹ್ಯಾರಿನ್ನ ಕೂಡ ಭೇಟಿ ಮಾಡಿದರು. ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ರಾಣಿ ಜೊತೆ ನಾಯಕರ ಸಭೆಯ ಎರಡು ಚಿತ್ರಗಳನ್ನ ಟ್ವೀಟ್ ಮಾಡಿದೆ. ಒಂದು ಚಿತ್ರದಲ್ಲಿ ಎಲ್ಲಾ ನಾಯಕರನ್ನ ಕ್ವೀನ್ ಎಲಿಜಬೆತ್ ಮತ್ತು ಮತ್ತೊಂದು ಚಿತ್ರದಲ್ಲಿ ಕಾಣಬಹುದಾಗಿದೆ. ರಾಣಿ ಕ್ಯಾಪ್ಟನ್ ಅವರನ್ನ ಶುಭಾಶಿಸಿದ್ದಾರೆ. ಇದು ಈ ಹೊತ್ತಿನ ನ್ಯೂಸ್. ಹೀಗೆ ನೋಡ್ತಾ ಇರಿ.